ಪ್ರಪ್ರಥಮ ಬಾರಿಗೆ ನಿಪ್ಪಾಣಿ ನಗರಸಭೆ ವತಿಯಿಂದ ಬೀದಿ ವ್ಯಾಪಾರಿಗಳಿಗೆ ಕ್ಯೂ ಆರ್ ಕೋಡ್ನ ಗುರುತಿನ ಚೀಟಿ ವಿತರಿಸಿದರು ನಗರಸಭೆ ನಿಪ್ಪಾಣಿ ವ್ಯಾಪ್ತಿಯಲ್ಲಿ ಪ್ರಧಾನಮಂತ್ರಿ ಬೀದಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆಯಡಿ ಪ್ರಪ್ರಥಮ ಬಾರಿಗೆ ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಡಿಜಿಟಲ್ ವಹಿವಾಟಿನ ವ್ಯವಸ್ಥೆಯನ್ನು ವೃದ್ಧಿಸಲು ಹಾಗೂ ಅನುಕೂಲತೆಗಳನ್ನು ತಿಳಿಯಪಡಿಸಲು ತರಬೇತಿ ಕಾರ್ಯಾಗಾರ ಹಾಗೂ ಕ್ಯೂ ಆರ್ ಕೋಡ್ನ ಗುರುತಿನ ಚೀಟಿಯನ್ನು ವಿತರಿಸುವ ಕುರಿತು ನಿಪಾಣಿ ನಗರಸಭೆ ಹಾಗೂ ಬ್ಯಾಂಕ್ ಆಫ್ ಇಂಡಿಯಾ ಇವರ ಸಂಯುಕ್ತ ಆಶ್ರಯದಲ್ಲಿ ನಗರಸಭೆಯ ಶ್ರೀ ವಿಶ್ವಾಸ್ರಾವ್ ಸಿಂಧೆ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ನಗರಸಭೆಯ ಅಧ್ಯಕ್ಷರಾದ ಜೈವಂತ್ ಬಾಟ್ಲೆ ಮಾತನಾಡುತ್ತಾ ಸರ್ಕಾರದ ಯೋಜನೆಗಳು ಸಾರ್ವಜನಿಕರ ಅಭಿವೃದ್ಧಿಗಾಗಿ ತಯಾರಿಸಲಾಗಿದ್ದು ಕಾರಣ ಸಾರ್ವಜನಿಕರು ಈ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕೋರಿದರು ಹಾಗೂ ಪ್ರಪ್ರಥಮ ಬಾರಿಗೆ ಬೀದಿ ವ್ಯಾಪಾರಸ್ಥರಿಗೆ ನಿಪ್ಪಾಣಿ ನಗರಸಭೆ ವ್ಯಾಪ್ತಿಯಲ್ಲಿ ಕ್ಯೂ ಆರ್ ಕೋಡ್ ಗುರುತಿನ ಚೀಟಿಯನ್ನು ನೀಡುವ ವ್ಯವಸ್ಥೆ ಮಾಡಿದ್ದ ನಗರಸಭೆ ಅಧಿಕಾರಿ ಹಾಗೂ ಸಿಬ್ಬಂದಿಗೂ ಹಾಗೂ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೂ ಅಭಿನಂದನೆಯನ್ನು ಸಲ್ಲಿಸಿದರು ನಗರಸಭೆಯ ಪೌರಾಯುಕ್ತರಾದ ಮಹವೀರ್ ಬೋರನ್ನವರ್ ಅವರು ಮಾತನಾಡುತ್ತಾ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಂಡಲ್ಲಿ ಸಹಾಯಧನ ಹಾಗೂ ಬಡ್ಡಿಯಲ್ಲಿ ಕಡಿತ ಹಾಗೂ ಕ್ಯಾಶ್ ಬ್ಯಾಕ್ ಅಂತಹ ಅನುಕೂಲತೆ ಸಿಗುತ್ತದೆ ಕಾರಣ ಬೀದಿ ಬೀದಿ ವ್ಯಾಪಾರಸ್ಥರು ಹೊಸ ಪ್ರಗತಿದಾಯಕ ಆವಿಷ್ಕಾರಗಳನ್ನು ಅಳವಡಿಸಿಕೊಂಡು ಸುಖಮಯ ಜೀವನವನ್ನು ಸಾಗಿಸಲು ವಿನಂತಿಸಿದರು ಬ್ಯಾಂಕ್ ಆಫ್ ಇಂಡಿಯಾ ಕ್ರೆಡಿಟ್ ವಿಭಾಗದ ಪ್ರಮುಖರಾದ ಶ್ರೀ ಚಕ್ರವರ್ತಿಯವರು ಮಾತನಾಡುತ್ತಾ ಡಿಜಿಟಲ್ ವಹಿವಾಟಿನ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಿದರು ತಮ್ಮ ಕಾರ್ಯಾಲಯದಿಂದ ಜನಸ್ನೇಹಿ ಕ್ಯೂ ಆರ್ ಕೋಡ್ನ ಗುರುತಿನ ಚೀಟಿಯನ್ನು ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಪ್ರಪ್ರಥಮ ಬಾರಿಗೆ ನಗರಸಭೆಯ ಸಹಕಾರದೊಂದಿಗೆ ನೀಡಿದ್ದಕ್ಕೆ ನಮ್ಮ ಬ್ಯಾಂಕಿಗೆ ಹೆಮ್ಮೆ ಅನಿಸುತ್ತದೆ ಹಾಗೂ ಮುಂಬರುವ ದಿನಗಳಲ್ಲಿ ಸಹ ನಗರಸಭೆ ಎಲ್ಲ ಸರ್ಕಾರಿ ಯೋಜನೆಗಳ ಅನುಷ್ಠಾನಕ್ಕೆ ನಮ್ಮ ಬ್ಯಾಂಕ್ ಸದಾ ಸಿದ್ಧವಾಗಿರುತ್ತದೆ ಎಂದು ವಾಗ್ದಾನ ನೀಡಿದರು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷ ಶ್ರೀಮತಿ ನೀತಾ ಬಾಗ್ಡೆ ಮತ್ತು ಸ್ಥಾಯಿ ಸಮಿತಿ ಚೇರ್ಮನ್ ಸದ್ದಾಂ ಹುಸೇನ್ ನಗಾರಜಿ ನಗರಸಭೆಯ ಮಾಜಿ ಸದಸ್ಯರಾದ ವಿಜಯ್ ಟೌಳೆ ಮತ್ತು ನಾಮನಿರ್ದೇಶಿತ ಸದಸ್ಯರಾದ ದತ್ತಾಜೋತ್ರೆ ಉಪಸ್ಥಿತರಿದ್ದರು ಸಮುದಾಯ ಸಂಘಟನಾಧಿಕಾರಿ ಸೌಜ್ಞಾ ನರ್ಗುಂದ್ಕರ್ ಅವರು ಸ್ವಾಗತಿಸಿದರು ಹಾಗೂ ಸಮುದಾಯ ಸಂಘಟನೆ ಕರಾದ ಸುಭಾಷ್ ಮಾನೆ ವಂದನಾರ್ಪಣೆ ಮಾಡಿದರು